ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇನ್ನೂ ಕೂಡ ಹಿಜಾಬ್ ಕಿಚ್ಚು ಆರಿಲ್ಲ ಮೂರನೇ ದಿನವೂ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಿಜಾಬ್ ಸಂಘರ್ಷನ ಹೈಕೋರ್ಟ್ ಆದೇಶಕ್ಕೂ ಕೂಡ ಹೋರಾಟಗಾರರು ಕಿಮ್ಮತ್ತು ಕೊಡ್ತಿದ್ದಾರೆ ಇವತ್ತು ಕೂಡ ಹಲವು ಕಾಲೇಜುಗಳಲ್ಲಿ ಹಿಜಾಬ್ ಕಲಹ ಆಗುವ ಸಾಧ್ಯತೆ ಇದೆ ನಿನ್ನೆ 23 ಜಿಲ್ಲೆಗಳ 60 ಕಾಲೇಜುಗಳಲ್ಲಿ ಹಿಜಾಬ್ಗಾಗಿ ಸಂಘರ್ಷ ನಡೆಯಿತು ನಿನ್ನೆ 1560 ವಿದ್ಯಾರ್ಥಿಗಳು ಹಿಜಾಬ್ಗಾಗಿ ಪರೀಕ್ಷೆಗೆ ಗೈರಾದರು ಶಿವಮೊಗ್ಗ ಬಳ್ಳಾರಿ ಬೆಳಗಾವಿಯಲ್ಲಿ ಕಿಚ್ಚು ಜೋರಾಗಿತ್ತು ನಾವು ಹಿಜಾಬ್ ತೆಗೆಯಲ್ಲ ಪರೀಕ್ಷೆನು ಬರಿಯಲ್ಲ ಅಂತ ಹಠ ಹಿಡಿದ ವಿದ್ಯಾರ್ಥಿನಿ ಇವತ್ತು ಕೂಡ ಹಲವು ಕಾಲೇಜುಗಳಲ್ಲಿ ಕಲಹ ಆಗುವ ಸಾಧ್ಯತೆ ಇದೆ 1560 ವಿದ್ಯಾರ್ಥಿಗಳು ಹಿಜಾಬ್ಗಾಗಿ ಪರೀಕ್ಷೆಗೆ ನಿನ್ನೆ ಗೈರಾಗಿರೋದು ಪ್ರಮುಖವಾಗಿ ಶಿವಮೊಗ್ಗ ಬಳ್ಳಾರಿ ಬೆಳಗಾವಿಯಲ್ಲಿ ಕಿಚ್ಚು ಜೋರಾಗಿತ್ತು ವಿದ್ಯಾರ್ಥಿನಿಯರ ಜೊತೆ ಪೋಷಕರಿಂದಲೂ ಪ್ರತಿಭಟನೆ ಇವತ್ತು ಸಂಘರ್ಷ ಗ್ಯಾರಂಟಿನ ನಿನ್ನೆ 23 ಜಿಲ್ಲೆಗಳ 60 ಕಾಲೇಜುಗಳಲ್ಲಿ ಸಂಘರ್ಷ ನಡೆದಿದೆ 1500 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾದದ್ದು ನಿನ್ನೆಯಂತೆ ಇವತ್ತು ಕೂಡ ಮತ್ತಷ್ಟು ಪ್ರತಿಭಟನೆ ಕಾವು ಪಡೆದುಕೊಳ್ಳುತ್ತಾ ಅವರ ಮನವೊಲಿಕೆಗೆ ಯತ್ನ ನಡೆಯಿತು ಕೋರ್ಟ್ನ ಆದೇಶ ಇದೆ ಅನ್ನೋದನ್ನ ತಿಳಿ ಹೇಳುವ ಪ್ರಯತ್ನ ಕೂಡ ನಡೆಯಿತು ಆದರೆ ಯಾವುದಕ್ಕೂ ಕೂಡ ಕೇಳಲಿಲ್ಲ ಒಂದೇ ಹಠ ಹಿಜಾಬ್ ಧರಿಸಿ ನಾವು ತರಗತಿಯಲ್ಲಿ ಕೂರ್ತೀವಿ ಪರೀಕ್ಷೆ ಬರಿತೀವಿ ಅದಕ್ಕೆ ಅವಕಾಶ ಬೇಕು ಇದು ನಮ್ಮ ಹಕ್ಕು ಅಂತ ಹೋರಾಡ್ತಿದ್ದಾರೆ ಈ ವಿದ್ಯಾರ್ಥಿನಿಯರು ಅವರ ಹೋರಾಟಕ್ಕೆ ಈಗ ಪೋಷಕರುಗಳು ಕೂಡ ಸಾಥ್ ಕೊಡ್ತಾ ಇದ್ದು ಅದನ್ನ ನಿಯಂತ್ರಿಸೋದು ಪೊಲೀಸರಿಗೆ ಹರಸಾಸುವಾಗ್ತಾ ಇದೆ ನಿನ್ನೆ ಶಿವಮೊಗ್ಗ ಮತ್ತು ಬಳ್ಳಾರಿಯಲ್ಲಿ ಆದಂತ ಚಿತ್ರಣ ನಾವೀಗ ನೋಡ್ತಾ ಇರುವಂತದ್ದು ಇವತ್ತು ಕೂಡ ಇದೇ ರೀತಿಯ ಸಂಘರ್ಷನ ಕೋರ್ಟ್ನ ಸೂಚನೆ ಇದೆ ಹಿಜಾಬ್ ಧರಿಸಿ ತರಗತಿಯಲ್ಲಿ ಕೂರೋದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ತಿಳಿ ಹೇಳುವ ಸತತ ಪ್ರಯತ್ನ ನಡೆದಿದೆ ಅದನ್ನ ಒಪ್ಪಕ್ಕೆ ಸಿದ್ಧ ಇಲ್ಲ ಈ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್